ಕುರ್ಚಿ ಮೇಲೆ ಯಾರು ಟವಲ್ ಹಾಕಿದ್ದಾರೋ ಅದನ್ನೇ ಅವರೇ ಇದೆ ಇರೋದು ಅಂತ. ಯಾರು ಸರ್? ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ, ಕುರ್ಚಿ ಮೇಲೆ ಟವಲ್ ಹಾಕೊಂಡವ್ರೆ, ನಿಮ್ಮ ವಿರುದ್ಧ ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ ಇಟ್ಕೊಂಡಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ, ಅವರೆಲ್ಲರೂ ಕೆಲವರು ಇಟ್ಕೊಂಡು ಟವಲ್ ಹಾಕೊಂಡು ಇಟ್ಕೊಂಡು ನಿಂತಿದ್ದಾರೆ. ಈಗ ನೀವು ಆ ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಯಾರು ಸರ್? ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ, ಕುರ್ಚಿ ಮೇಲೆ ಟವಲ್ ಹಾಕೊಂಡವ್ರೆ, ನಿಮ್ಮ ವಿರುದ್ಧ ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ ಇಟ್ಕೊಂಡಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ, ಅವರೆಲ್ಲರೂ ಟವಲ್ ಕೆಲವರು ಇಟ್ಕೊಂಡು ಟವಲ್ ಹಾಕೊಂಡು ಇಟ್ಕೊಂಡು ನಿಂತಿದ್ದಾರೆ. ಈಗ ನೀವು ಆ ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಯಾರು ಸರ್? ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ, ಕುರ್ಚಿ ಮೇಲೆ ಟವಲ್ ಹಾಕೊಂಡವ್ರೆ, ನಿಮ್ಮ ವಿರುದ್ಧ ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ ಇಟ್ಕೊಂಡಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ, ಅವರೆಲ್ಲರೂ ಟವಲ್ ಕೆಲವರು ಇಟ್ಕೊಂಡು ಟವಲ್ ಹಾಕೊಂಡು ಇಟ್ಕೊಂಡು ನಿಂತಿದ್ದಾರೆ. ಈಗ ನೀವು ಆ ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಯಾರು ಸರ್? ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ, ಕುರ್ಚಿ ಮೇಲೆ ಟವಲ್ ಹಾಕೊಂಡವ್ರೆ, ನಿಮ್ಮ ವಿರುದ್ಧ ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ ಇಟ್ಕೊಂಡಿದ್ದಾರೆ.